ಜೀವನದಲ್ಲಿ ಉದ್ಧಾರವಾಗುವ ಬಗ್ಗೆ ಚಾಣಕ್ಯರು ಹಲವು ಮಾತುಗಳನ್ನು ಹೇಳಿದ್ದಾರೆ. ತಮ್ಮ ನೀತಿ ಪಾಠದ ಮೂಲಕ ಜನರಿಗೆ ಉತ್ತಮ ಸಂದೇಶ ನೀಡಿದ್ದಾರೆ. ಈ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ದಡ್ಡನ ಬಳಿ ಹೊಗಳಿಸಿಕೊಳ್ಳುವುದಕ್ಕಿಂತ ಬುದ್ಧಿವಂತನಿಂದ ಬಯಸಿಕೊಳ್ಳುವುದು ಉತ್ತಮ ಅಂತ ಚಾಣಕ್ಯರು ಹೇಳಿದ್ದಾರೆ. ಯಾರು ಹೆಚ್ಚು ಹೊಗಳುತ್ತಾರೋ ಅಂಥವರು ನಮ್ಮ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾರೆ ಎಂದರ್ಥ. ಇನ್ನು ಯಾರು ನಮಗೆ ಬೈದು ಬುದ್ಧಿ ಹೇಳುತ್ತಾರೋ ಅವರು ನಮ್ಮನ್ನು ಉದ್ಧಾರ ಮಾಡಲು ಯತ್ನಿಸುತ್ತಿದ್ದಾರೆ ಎಂದರ್ಥ. ಆದರೆ ಪದೇ ಪದೇ ಕುಂತರೂ ನಿಂತರೂ ಬೈದರೆ ಅಲ್ಲಿ ಉದ್ಧಾರ ಮಾಡುವ ಪ್ರಯತ್ನವಿರುವುದಿಲ್ಲ, ಬದಲಾಗಿ ನಿಮ್ಮ ಮನಸ್ಸಿಗೆ ಬೇಸರ ತರುವ ಉದ್ದೇಶವಿರುತ್ತದೆ. ಇನ್ನು ಕೆಲವರು ಉತ್ತಮ ಮನಸ್ಸಿನಿಂದ ಅಪರೂಪಕ್ಕೆ ಹೊಗಳಿದರೂ ತಪ್ಪಿಲ್ಲ, ಆದರೆ ಹೊಗಳುವುದೇ ಕಾಯಕವಾಗಿ ಬಿಟ್ಟರೆ ಉತ್ತಮವಲ್ಲ. ಅಲ್ಲದೆ ಮೂರ್ಖರ ಬಳಿ ವಾದ ಮಾಡುವುದು ಸಮಯ ವ್ಯರ್ಥ ಮಾಡಿದಂತೆ ಅಂತ ಚಾಣಕ್ಯರು ಹೇಳಿದ್ದಾರೆ. ಆದರೆ ಬುದ್ಧಿವಂತರ ಜೊತೆ ವಾದ ಮಾಡಿದರೆ ನಮಗೆ ಹಲವು ವಿಷಯಗಳ ಬಗ್ಗೆ ಜ್ಞಾನ ಹೆಚ್ಚುತ್ತದೆ. ಆದ್ದರಿಂದ ಮೂರ್ಖರ ಜೊತೆ ವಾದ ಮಾಡಬಾರದು ಅಂತ ಚಾಣಕ್ಯರು ಹೇಳಿದ್ದಾರೆ. ಜೀವನದಲ್ಲಿ ಧೈರ್ಯವಂತನಾಗಬೇಕೇ ಹೊರತು ಹೇಡಿಯಾಗಬಾರದು ಅಂತ ಚಾಣಕ್ಯರು ಹೇಳಿದ್ದಾರೆ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಮುನ್ನಡೆಯುವವನು ಉದ್ಧಾರವಾಗುತ್ತಾನೆ, ಉತ್ತಮ ಬಾಳು ಬಾಳುತ್ತಾನೆ ಅಂತ ಚಾಣಕ್ಯರು ಹೇಳಿದ್ದಾರೆ. ಅಲ್ಲದೆ ಆಲಸ್ಯದಿಂದ ಕೂಡಿರುವವನಿಗೆ ಉತ್ತಮ ಭವಿಷ್ಯವಿರುವುದಿಲ್ಲ. ಇನ್ನು ಕೊನೆಯದಾಗಿ, ನಾವು ಭವಿಷ್ಯದ ಬಗ್ಗೆ ಮತ್ತು ಭೂತಕಾಲದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ವರ್ತಮಾನದಲ್ಲಿ ಉತ್ತಮವಾಗಿ ಜೀವಿಸಬೇಕು ಅಂತ ಚಾಣಕ್ಯರು ಹೇಳಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.